ನಮ್ಮ ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತಹ ಸಮೀಕ್ಷೆಗೆ ಜನರಿಂದ ಬಹಳ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ ಕನಕಪುರ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯವಾಗಿದೆ. ಇದರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತಹ ಸಮಯ. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ಜನರಿಂದ ಸಿಕ್ಕಿರುವಂತದ್ದು. ಕನಕಪುರ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ. ಇದರ ರಿಸಲ್ಟ್ ಹೇಳುವಂತಹ ಸಮಯ ಈಗ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4ರವರೆಗೂ ನಡೆದಂತಹ ಸಮೀಕ್ಷೆ ಇದು. ಕನಕಪುರ ಸಮೀಕ್ಷೆಯಲ್ಲಿ ಯಾರ ಪರ ಇದ್ದಾರೆ ಜನ, ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಲಭಿಸಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕನಕಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರವಾದಂತಹ ಫೈಟ್ ಇದೆ. ಕಾಂಗ್ರೆಸ್ನಿಂದ ಕಣದಲ್ಲಿ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಬಿಜೆಪಿ ಅಭ್ಯರ್ಥಿಯಾಗಿ ಸಚಿವ ಆರ್ ಅಶೋಕ್ ಕಣದಲ್ಲಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ನಾಗರಾಜು. ಇನ್ನು ಕನಕಪುರದ ರಿಸಲ್ಟ್ ನೋಡೋಣ. ಕನಕಪುರ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 9,987. ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 1,593. ಬಿಜೆಪಿ ಪರವಾಗಿ ದಾಖಲಾದಂತಹ ಮತಗಳು 3,799. ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 4,468. ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 127. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ 669 ಮತಗಳ ಮುನ್ನಡೆಯನ್ನ ನಾವಿಲ್ಲಿ ಕಾಣಬಹುದು. ಡಿಕೆ ಶಿವಕುಮಾರ್ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 45%. ಆರ್ ಅಶೋಕ್ ಪರವಾಗಿ ಬಂದಂತಹ ಶೇಕಡವಾರು ಮತಗಳು 38%. ನಾಗರಾಜು ಪರ ದಾಖಲಾದಂತಹ ಶೇಕಡವಾರು ಮತ 16%. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 1%. ಈ ಬಾರಿ ಕೂಡ ಡಿಕೆ ಶಿವಕುಮಾರ್ ಅವರು ಗೆಲುವಿನ ನಾಗಾಲೋಟ ಬಾಧಿತ. ನಾಗಾಲೋಟ ಗೆಲುವಿನ ನಾಗಾಲೋಟವನ್ನು ಮುಂದುವರೆಸಿದ್ದಾರೆ ಡಿಕೆ ಶಿವಕುಮಾರ್. ಕನಕಪುರದಲ್ಲಿ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಪರ ಜನಾಭಿಪ್ರಾಯ ವ್ಯಕ್ತವಾಗಿದೆ. ಸಚಿವ ಆರ್ ಅಶೋಕ್ ಕಣದಲ್ಲಿದ್ದರೂ ಪರಿಣಾಮ ಬೀರದ ರಣತಂತ್ರ, ಆದರೂ ಕೂಡ ಟಫ್ ಫೈಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ದಾಖಲೆಯ 8ನೇ ಬಾರಿ ಗೆಲುವಿನತ್ತ ಡಿಕೆ ಶಿವಕುಮಾರ್ ದಾಪುಗಾಲು ಇಟ್ಟಿದ್ದಾರೆ. ಸೋಲಿಲ್ಲದ ಸರದಾರ ಡಿಕೆ ಶಿವಕುಮಾರ್ ಈ ಬಾರಿ ಕೂಡ ಮತ್ತೆ ಕನಕಪುರ ಕ್ಷೇತ್ರವನ್ನ ತಮ್ಮ ವಶಕ್ಕೆ ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಪರ್ಸೆಂಟೇಜ್ ವೈಸ್ ನಾವು ಗಮನಿಸೋಣ. ಬಿಜೆಪಿ 38, ಕಾಂಗ್ರೆಸ್ 45, ಜೆಡಿಎಸ್ 16, ಅದರ್ಸ್ 1. ಇಲ್ಲಿ ಬಹಳ ಟಫ್ ಫೈಟ್ ಅನ್ನ ಬಿಜೆಪಿ ಕೂಡ ನೀಡಿದೆ, ಆರ್ ಅಶೋಕ್ ಅವರು ನೀಡಿದ್ದಾರೆ ಅನ್ನೋದನ್ನ ಗಮನಿಸಬಹುದು.